ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ, ನಾನು ಬಳಗಾರ್. ಕರ್ನಾಟಕದಲ್ಲಿ ದಿನೇ ದಿನೇ ಲಂಚದ ಪ್ರಕರಣಗಳು ಜಾಸ್ತಿನೇ ಆಗ್ತಾ ಇದೆ. ಈ ಸರ್ಕಾರಿ ಕೆಲ ನೌಕರರಿಗೆ ಈ ಭಯಭಕ್ತಿ, ಕಾನೂನಿನ ಕಟ್ಟುಪಾಡುಗಳು ಯಾವುದು ಗೊತ್ತಿಲ್ಲ. ಎಲ್ಲವನ್ನು ಗಾಳಿಗೆ ಬೀಸಿ ಬರ ಪ್ರತಿಯೊಬ್ಬರತ್ರನು ಲಂಚ ಕೈ ಒಡ್ಡೋದೇ ಕೆಲಸ. ಈ ರೀತಿ ನಿನ್ನೆ ಒಂದು ನಮ್ಮ ಅಶ್ವವೇಗ ಚಾನಲಲ್ಲೇ ಒಂದು ಪ್ರಸರಣ ಮಾಡಿದ್ವಿ, ಹೇಮರಾಜ್ ಅಂತ. ಇವತ್ತು ಬೆಸ್ಕಾಮಿನ ದಕ್ಷಿಣ ಭಾಗದ S16 ಸಬ್ ಡಿವಿಷನಲ್ಲಿ ರವೀಂದ್ರ ಅಂತ AAO ಅಕೌಂಟ್ಸ್ ಆಫೀಸರ್ ಅವರದೊಂದು ಇವತ್ತು ಲಂಚದ ಪ್ರಕರಣನ ಬೆಳಕಿಗೆ ತರ್ತಾ ಇದ್ದೀವಿ. ಇವರು ಬಂದು ವಿಧಾನಸೌಧ ಡಿವಿಷನಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದರು. ಕೆಲಸ ಮಾಡಾದ್ಮೇಲೆ ಇವರಿಗೆ ಪ್ರಮೋಷನ್ ಬಂದಮೇಲೆ S4 ಸಬ್ ಡಿವಿಷನ್ ಕೋರ್ಮಂಗ್ಲಿಗೆ ಬಂದರು. ಕೋರ್ಮಂಗ್ಲಿಗೆ ಬಂದಾಗ ಇವರಿಂದ ಅಲ್ಲಿ ಬಂದು ಗ್ರಾಹಕರಾಗಿರ್ಬೋದು ಅಥವಾ ವಿದ್ಯುತ್ ಗುತ್ತಿಗೆದಾರರಾಗಿರ್ಬೋದು ಪಡಬಾರದು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಯಪ್ಪನತ್ರ ಒಂದೇ ಒಂದು ಸೈನಿಗೆ ಒಂದು ಫೈಲ್ ತಗೊಂಡು ಹೋದರೆ 100 ರೂಪಾಯಿ ಕೈ ಬಿಸಿ ಮಾಡಲೇಬೇಕು. ನೋಡಿ ಅಣ್ಣ, ಕಾರು ಗೀರು ಜೋರಾಗಿದ್ದಾರೆ, ಇರಲಿ, ಅವರ ವೈಯಕ್ತಿಕತೆ ನಾವು ಮಾತಾಡಬಾರ್ದು. ಆದರೆ ಒಬ್ಬ ಸರ್ಕಾರಿ ನೌಕರ ಇವರು ಜನಸೇವೆ ಮಾಡಕ್ಕೆ ಬಂದಿರೋದ ಅಥವಾ ಲಂಚ ತಗೊಂಡ ಮೇಲೇ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿರೋದ ಗೊತ್ತಿಲ್ಲ. ಕೋರ್ಮಂಗ್ಲಿಗೆ ಬಂದಮೇಲೆ ಇವರ ಹತ್ರಕ್ಕೆ ಒಂದು ಪುಟ್ ಕೆಲಸ, ಒಂದು ಪುಟ್ ಸೈನ್ ಆಗಬೇಕು ಅಂದ್ರೂ ಕಂಪಲ್ಸರಿ 100 ರೂಪಾಯಿ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಆ ಫೈಲ್ ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ತಿದ್ದಿಲ್ಲ. ಇದನ್ನು ಪ್ರತ್ಯಕ್ಷದರ್ಶಿಗಳು ಹಲವಾರು ಜನ ಹೇಳಿದ್ದಾರೆ, ಹಲವಾರು ಜನ ನೋಡಿದ್ದಾರೆ. ಇದನ್ನು ಇಲ್ಲಿಂದ ಕಳೆದ ಒಂದು 3-4 ವರ್ಷದ ಕೆಳಗಡೆ ಕೋರ್ಮಂಗ್ಲ ಸಬ್ ಡಿವಿಷನ್ನ ಎರಡು ಭಾಗ ಮಾಡ್ತಾರೆ. ಅದನ್ನು ಮಡಿವಾಳ ಸಬ್ ಡಿವಿಷನ್ ಅಂತ S16 ಅಂತ ಮಾಡ್ತಾರೆ. S16ಗೆ ರವೀಂದ್ರ ಆರ್ ಅಂತ ಈ ಒಬ್ಬ ಅಕೌಂಟ್ಸ್ ಆಫೀಸರ್, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರು ಅಲ್ಲಿಗೆ ಹೋಗ್ತಾರೆ. S4 ಇಂದ S16ಗೆ ಟ್ರಾನ್ಸ್ಫರ್ ಆಗ್ತಾರೆ. ಈ ಅಪ್ಪ ಅಲ್ಲೋಗಿ ಸರಿಸುಮಾರು 3.5 ವರ್ಷದಿಂದ 4 ವರ್ಷ ಆಗ್ತಾ ಬಂದಿದೆ. ಸಬ್ ಡಿವಿಷನ್ ಸ್ಟಾರ್ಟ್ ಆದಾಗಿಂದ ಈ ಅಪ್ಪನೇ ಅಕೌಂಟ್ಸ್ ಆಫೀಸರ್ ಅಲ್ಲಿ. ನೋಡಿ, ನಿನ್ನೆ ಒಂದು ಗುತ್ತಿಗೆದಾರ ಹೋಗಿ 3 ನಂಬರ್ದು ಹೆಸರು ಬದಲಾವಣೆ ಮತ್ತು ಅದಕ್ಕೆ ಜಕಾತಿ ಬದಲಾವಣೆ ಅಂದರೆ ಈ ಟ್ಯಾರಿಫ್ ಚೇಂಜ್ ಅಂತ ಮಾಡ್ಸಕ್ಕೆ ಹೋಗಿದ್ದಾರೆ. ಇದನ್ನು ಈ ಅಪ್ಪಂದು ಸೈನಿಂಗ್ ಅಥಾರಿಟಿ ಯಾರೋ ಜೂನಿಯರ್ ಅಸಿಸ್ಟೆಂಟ್ ಏನೋ ಕೆಲಸ ಮಾಡ್ತಾರೆ, ಅದನ್ನು ಕೆಲಸ ಮಾಡಿ ಸರ್ವ್ ಮಾಡಿಕೊಟ್ಟಾದ್ಮೇಲೆ ಈ ಅಪ್ಪ ಫೈನಲಲ್ಲಿ ಸೈನ್ ಮಾಡಬೇಕಾಯಿತು. ಆ ಸೈನ್ ಮಾಡೋದಕ್ಕೆ ಓಪನ್ ಆಗಿ ಈ ಅಪ್ಪ 10,000 ಕೇಳ್ತಾನೆ. ಒಂದು ಸೈನ್ ಮಾಡೋದಕ್ಕೆ 10,000 ಕೇಳ್ತಾನೆ ಅಂದರೆ ಎಷ್ಟು ಬಂಡುಗೆಟ್ಟು ಹೋಗಿರಬೇಕು ಇಂಥವ್ರು. ಏನ್ರೀ ರವೀಂದ್ರ, ಒಂದು ಕೆಲಸಕ್ಕೆ 10,000 ಬೇಕಾ? ಯಾಕೆ ಸರ್ಕಾರ ಕೊಡ್ತಿರೋ ಸಂಬಳ ಸಾಲ್ತಾ ಇರೋ ಸ್ವಾಮಿ, 10,000 ಬೇಕಾ ನಿಮಗೆ? ಸ್ವಾಮಿ ಮಹಾಂತೇಶ್ ಬಿಳಿಗೆಯವರೇ, MD ಸಾಹೇಬ್ರೇ, ನಿಮ್ಮ ಮೇಲೆ ಅತೀವವಾದ ನಂಬಿಕೆ ಮತ್ತು ನಿಮ್ಮ ಪ್ರಾಮಾಣಿಕ ಕೆಲಸನ ಬೆಂಗಳೂರು ಜನತೆ ಕೇವಲ ಕೇಳಿದ್ರು. ನೀವು ಬಂದು 3-4 ತಿಂಗಳಾದರೂ ಇನ್ನೂ ನಿಮ್ಮ ಒಂದು ಪ್ರಾಮಾಣಿಕತೆಯ ದರ್ಶನ ನಮ್ಮ ಬೆಂಗಳೂರು ಜನಕ್ಕೆ ಆಗಿಲ್ಲ. ದಯವಿಟ್ಟು ಇಂಥವ್ರ ಮೇಲೆ ಗಂಭೀರವಾಗಿ ಆ್ಯಕ್ಷನ್ ತಗೊಳ್ಳಿ. ಇಲ್ಲದೆ ಹೋದರೆ ಮುಂದೊಂದು ದಿನ ಇಲಾಖೆನ ಮಾನ ಹರಾಜು ಹಾಕ್ಬಿಡ್ತಾರೆ, ಇವರೆಲ್ಲ ಮಾನ ಹರಾಜು ಹಾಕ್ತಾರೆ. ದಯವಿಟ್ಟು ಎಚ್ಚರ ವಹಿಸಿ, MD ಸಾಹೇಬ್ರೇ ಇದನ್ನು ಗಂಭೀರವಾಗಿ ತಗೊಳ್ಳಿ. ಇದು ನಿಮಗೆ ಒಂದು ಪ್ರತ್ಯಕ್ಷ ದರ್ಶನ ಅಷ್ಟೇ. ಇವತ್ತು ಪ್ರತಿ ಸಬ್ ಡಿವಿಷನಲ್ಲೂ ನಡೀತಾ ಇದೆ ಇಂಥ ವ್ಯವಹಾರ. ರವೀಂದ್ರ ಅಂಥವರು ಪ್ರತಿ ಸಬ್ ಡಿವಿಷನಲ್ಲೂ ಇದ್ದಾರೆ. ಮುಂದೆ ಇಲಾಖೆ ಮರ್ಯಾದೆ, ಮಾನ ಮರ್ಯಾದೆ ಜನರ ಮಧ್ಯದಲ್ಲಿ, ಸಾರ್ವಜನಿಕರ ಮಧ್ಯದಲ್ಲಿ ಹೋಗುತ್ತೆ. ಎಚ್ಚರ ವಹಿಸಿ, ಈ ರವೀಂದ್ರಗೆ 10,000 ರೂಪಾಯಿ ಏನು ಕೇಳಿದ್ದಾನೆ ರವೀಂದ್ರ, ಇವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಇಲ್ಲಾಂದರೆ ಬೇರೆಯವ್ರು ಯಾರು ಪಾಠ ಕಲಿಯಲ್ಲ. ಇವ್ರು ಏನಾಗ್ಬಿಟ್ಟಿದೆ ಅಂದರೆ, ಏನು ಲೋಕಾಯುಕ್ತ ದಾಳಿನ, 3 ದಿನ ಹೋಗೋದು, ಬೇಲ್ ತಗೊಳ್ಳೋದು, ಮತ್ತೆ ರಿಟರ್ನ್ ಬರೋದು. ಇಲ್ಲೇನು 3 ದಿನ ಲಾಸ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಮತ್ತೆ ರಿಕವರ್ ಮಾಡ್ಕೋತಾರೆ ಸ್ವಾಮಿ. ಇವ್ರಿಗೆ ಯಾವುದೇ ಕಾನೂನು, ಲೋಕಾಯುಕ್ತ, ಪೊಲೀಸ್ ಏನು ಭಯ ಇಲ್ಲ. ಇವ್ರಿಗೆ ಯಾವುದು ಭಯ ಇಲ್ಲ. ಭಯ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಇವರು ಲಂಚ ತಗೊಂಡೇ ಕೆಲಸ ಮಾಡ್ಬೇಕೇನ್ರಿ? ಸರ್ಕಾರ ಕೂಡ ಸಂಬಳ ಸಾಲ್ತಾ ಇಲ್ಲ ನಿಮಗೆಲ್ಲ. ಏನು ಬೆಸ್ಕಾಮ್ ಇಲಾಖೆಯಲ್ಲಿ ಒಬ್ಬೊಬ್ರು ಕಮ್ಮಿ ಇದೆ ಅನ್ರಿ ಸಂಬಳ? ರೇ, ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋ ಒಬ್ಬ ನೌಕರ, ಪಾಪ ತಾನು ಎಷ್ಟು ಕಷ್ಟಪಟ್ಟು ದುಡಿದು ಬಂದು ರಾತ್ರಿ ಊಟ ಮಾಡಿ ಮಲಗಿದ್ರೆ ಸಾಕು ಅಂತ ಇರ್ತಾನೆ. ನಿಮಗೆಲ್ಲ ಕೈ ತುಂಬ ಸಂಬಳ ಬಂದು, ಇನ್ಸೆಂಟಿವ್ಗಳು ಬಂದು, ಎಲ್ಲ ಬಂದು, ಆದರೂ ನಿಮ್ಗೆ ಲಂಚ ಬೇಕಲ್ರಿ. ಸಣ್ಣ ಸಣ್ಣ ಕೇಸ್ಗೆ 10,000 ರೂಪಾಯಿ ಲಂಚ ಕೇಳ್ತಾ ಇದ್ದೀರಿ ಅಂದರೆ
ಇಲಾಖೆಯಲ್ಲಿ ಏನೇನು ನಡೀತಾ ಇರಬಹುದು ನಾವೇನು ಹೇಳ್ತೀನಿ ನಾನು ಉತ್ತರ ಹೇಳ್ತೀನಿ ನಾವು ಉತ್ತರ ಹೇಳ್ತೀವಿ ಬಿಡಿ ಇಲ್ಲ ಬಿಡಿ ನಾವು ಯಾವ ಹೇಳಲ್ಲ ಮೇಡಮ್ಗೆ ಹೇಳಿದ್ವಿ ಅವರೇ ಕಂಪ್ಲೇಂಟ್ ಮಾಡ್ತಾರೆ ಮಾಡಿಸ್ತೀವಿ ಇಲ್ಲ ಬಿಡಿ ಇಲ್ಲ ಬಿಡಿ ಅದು ಇಲ್ಲ ಅವ್ರು ಮೇಡಮ್ ಕಂಪ್ಲೇಂಟ್ ಮಾಡಿದ್ದಾರೆ ಮಾಡಿ ಸರ್ ಓಕೆ ಎಂಟ್ರಿ ಮಾಡಿದೆ ಎಂಟ್ರಿ ಮಾಡಿದ್ರಾ ಆಮೇಲೆ ನೆಕ್ಸ್ಟು ಇದು ಬರಬಾರ್ದು ಆಮೇಲೆ ತಿರ್ಗಾ ರಿಮಿಟ್ ಆಗ್ಬಾರ್ದು ಆಮೇಲೆ ತಿರ್ಗಾ ನಾನು ಆಲ್ರೆಡಿ ಈಗ ಅರ್ಧ ಗಂಟೆಯಲ್ಲಿ ಜೀರೋ ಬಾಕಿದಿಲ್ಲ ನೈಟ್ ಟೈಮ್ ಬಾಕಿದ್ರೆ ಜೀರೋ ಮಾಡಿ ಜಾರ್ತೀನಿ ಕ್ಲೋಸ್ದು ಟ್ಯಾರಿಫ್ ಚೇಂಜಸ್ ಯಾವಾಗ ಮಾಡ್ತೀರಾ ಏನು ಯಾರು ಇಷ್ಟ ತೊಂದರೆ ನಾನು ಮಾಡ್ಬೇಕು ನಾನು ಇವ್ರಿಗೆ ಸರಿ ಆಯ್ತಾ ಬಿಲ್ ಪೇಮೆಂಟು ಇನ್ನೊಂದು ನೋಡಪ್ಪ ಇನ್ನೂ ಸರ್ ಒಂದೇ ಇಲ್ಲಾರ ಎಡಬಿಟ್ಟು ಟೇಬಲ್ ಯಾರು ಇಟ್ಬಿಟ್ಟಿದ್ದಾರೆ ಇಲ್ಲ ಇಲ್ಲಿ ನಮ್ಮ ಇವನು ಅಷ್ಟೇ ಮಲ್ಲಿಕಾಳು ಸರಿ ಇಲ್ಲ ಈಗ ಏರ್ಟ ಟ್ಯಾರಿಫ್ ಚೇಂಜ್ ಆಗ್ಬಿಡ್ತೀರಾ ಸರ್ ಅದು ಅಲ್ಲ ಟ್ಯಾರಿಫ್ ಚೇಂಜು ತಾರೀಫ್ ಚೇಂಜ್ ಇವಾಗ ಮಾಡ್ತೀನಿ ಬಿಡಿ ಇವಾಗ ಇವಾಗ ಎಲ್ಲ ಬರ್ಕೊಂಡು ಕೊಟ್ಟಾರಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಂದಿನಿ ಪಿಂಟು ಪಿಂಟು ಡಾಕ್ಯುಮೆಂಟ್ಸ್ ಹಂಗೆ ಫೋಟೋ ಗಿಟ್ಟ ಎಲ್ಲ ಪ್ರಿಂಟ್ ಪ್ರಿಂಟ್ ತಂದಿದ್ದೀನಿ ಅವ್ರು ತಂದು ಡೆಡ್ ಸರ್ಟಿಫಿಕೇಟ್ ಎಲ್ಲ ತಂದಿದ್ದೀನಿ ಗೊತ್ತಾಯ್ತರಾ ಇವಾಗ ಏನೇನು ಮಾಡ್ತದೆ ಅದೇ ಇವಾಗ ಅದು ನೆಕ್ಸ್ಟು ರಿಮೆಟ್ ಆಗ್ಬಾರ್ದು ಸರ್ ಅದು ಹೇಳಿದ್ದೀನಿ ನಾನು ಒಂದ್ಸರಿ ಹೇಳಿದ್ರೆ ಮುಗಿ ಆಮೇಲೆ ಸುಮ್ಮನೆ ಆಮೇಲೆ ಮರ್ಯಾದೆ ತೆಗಿಬಿಡಿ ಸರ್ ಅವ್ರು ಪ್ಲೀಸ್ ಆಮೇಲೆ ಹೇಳಿ ನಿಮ್ಮ ಕಡೆ ಏ ಅಪ್ಪ ಹಂಗಿದ್ರೆ ನಾನು ಹೇಳ್ತೀನಿ ಬನ್ನಿ ಮುಗೀತು ಅದಿದ್ಮೇಲೆ ಮುಗೀತು ಒಂದೇ ಮಾತು ಸರ್ ಎರಡು ಕೊಟ್ಟು ಪೆನ್ ಎರಡು ಕೊಟ್ಟವ್ರೆ ಪೆನ್ ಪೆನ್ ಡ್ರೈವ್ ಎತ್ತಪ್ಪ ನಂದಲ್ಲಿ ಇದು ಐದು ಐತೆ ಇದಕ್ಕೆ ಬರಿ ಎಂಟು ಕೊಟ್ಟರು ಸರ್ ಅದು ನಾನು ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಸ್ವಲ್ಪ ಹಾಕ್ಕೊಂಡು ಎಷ್ಟು ಹೇಳಿದ್ದು ಹತ್ತು ಹೇಳಿದ್ರಿ ಅವ್ರ ಹತ್ತು ಒಪ್ಕೊಂಡಿಲ್ಲ ಐದು ಕೊಡ್ತೀನಿ ಅಂದ್ರು ಆಗಲ್ಲ ಕೇಳಿ ಸರ್ ಆಗಲ್ಲ ಸರ್ ಇಲ್ಲಿ ಕೇಳಿದ್ ಸರಿ ಸರ್ ನನ್ನ ಎಂಟೇ ಕೊಡ್ತೀನಿ ಸರ್ ಹಾಂ ಒಪ್ಕೊಳ್ಳಿ ಸರ್ ಏ ಬೇಡ ಸುಮ್ಮನೆ ಬೆಲ್ಲ ಇಲ್ಲ ಸರ್ ಬನ್ನಿ ಸರ್ ನೋಡಿ ಈ ವಿಡಿಯೋದಲ್ಲಿ ನೋಡಿ ಇವನು ರವೀಂದ್ರಂದು ದೌಲತ್ತು ಬಂಡವಾಳ ಹಾಕಿ ಕಷ್ಟಪಟ್ಟು ದುಡ್ದಿರೋ ಒಂಥರ 10,000 ಕೇಳ್ತಾನೆ ಅದರಲ್ಲಿ ಗುತ್ತಿಗೆದಾರ ಸರ್ 5 ಇದೆ ಇಟ್ಕೊಳ್ಳಿ ಮಿಕ್ಕಿದ್ ಕೊಡ್ತೀನಿ ಅಂತ ಕೇಳಿದರೆ ಏಯ್ ಆಗಲ್ಲ ಎದ್ದೋಗಯ್ಯ ಮಾಡೋಕ್ಕಾಗಲ್ಲ 10,000 ಇದ್ರೆ ಕೆಲಸ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ತಾನೆ ನೋಡಿ ಎಷ್ಟು ದುರಂಗಾರ ಎಷ್ಟು ದೌಲತ್ ಇವ್ರಿಗೇನು ರೀ ಭಯ ಭಕ್ತಿನೇ ಇಲ್ವಲ್ರಿ ಸ್ವಲ್ಪನೂ ರೀ ಎ ಡಬ್ಲ್ಯೂ ಅವರೇ ಏನು ರೀ ಮಾಡ್ತಾ ಇದ್ದೀರಾ ನಿಮ್ಮ ಸಬ್ ಡಿವಿಷನಲ್ಲಿ ಏನು ನಡೀತಾ ಇದ್ದಾರೆ ರೀ ಗೊತ್ತಾಗಲ್ವೇನ್ರಿ ಇವೆಲ್ಲ ನಿಮಗೆ ನೋಡ್ರಿ ಅವನು ರವೀಂದ್ರ 10,000 ಏನು ಕಷ್ಟಪಟ್ಟಿದ್ದಾನಂತ 10,000 ಕೇಳ್ತಾನೆ ಸ್ವಾಮಿ ಇವೆಲ್ಲ ನೀವು ನೋಡಲ್ವೇನ್ರಿ ನೀವು ಸಬ್ ಡಿವಿಷನ್ನ ಒಬ್ಬ ಹಿರಿಯ ಅಧಿಕಾರಿ ನಿಮ್ಮ ಗಮನಕ್ಕೆ ಬರಲ್ವೇನ್ರಿ ಇವೆಲ್ಲ ಹಿಂಗೇನು ರೀ ಮರ್ಯಾದೆ ತೆಗೆಯೋದು ಡಿಪಾರ್ಟ್ಮೆಂಟ್ ಅನ್ನ ತಿಂದು ನೀವು ಯಾವತ್ತ್ರಿ ಯಾವತ್ತ್ರಿ ಹಿಂಗೆ ತಿದ್ಕೊಳ್ಳೋದು ಹಿಂಗೆ ಆಗೋಗ್ಬಿಟ್ರೆ ಮುಂದೆ ಒಂದಿನ ಭಾರಿ ಕಷ್ಟ ಅನುಭವಿಸ್ತೀರಾ ಸ್ವಾಮಿ ಇಂಧನ ಸಚಿವರೇ ಅದೇನೋ ಪ್ರೈವೇಟೈಸೇಷನ್ ಪ್ರೈವೇಟೈಸೇಷನ್ ಅಂತ ಇದ್ದೀರಾ ದಯವಿಟ್ಟು ಮಾಡಿಸಿ ನೋಡ್ರಿ ನೋಡ್ರಿ ಅವನು ಎದ್ದೋಗೋದು ನೋಡ್ರಿ ಅಲ್ಲಿ ದುಡ್ಡು ಇಟ್ಬಿಟ್ಟು 5,000 ಬೇಡವಂತ ಅವನಿಗೆ 10,000 ಆಗಬೇಕು ಅಂತೆ ಹಾಂ ನೋಡ್ರಿ ಎಸ್ ಸಿ ತಿಮ್ಮೇಗೌಡ್ರೆ ನೋಡಿ ನಿಮ್ಮ ಕೆಳಗಿನ ಅಧಿಕಾರಿಗಳ ಕತೆ ನೋಡ್ರಿ ತಿಮ್ಮೇಗೌಡ್ರೆ ನೋಡಿ ಒಂದ್ಸರಿ ಇದೇನಾ ಯಾಕ್ರಿ ಹಿಂಗೆಲ್ಲ ನೇಮ್ ಟ್ರಾನ್ಸ್ಫರು ಟ್ಯಾರಿಫ್ ಚೇಂಜ್ಗಳಿಗೆಲ್ಲ 10,000 ಬೇಕೇನ್ರಿ ಸ್ವಾಮಿ ಇಂಧನ ಸಚಿವರೇ ದಯವಿಟ್ಟು ಗಮನ ಕೊಡಿ ನಮ್ಮ ವರದಿ ಬಗ್ಗೆ ದಯವಿಟ್ಟು ಮಾಡಿಸ್ಬಿಡಿ ಇದು ಪ್ರೈವೇಟೈಸೇಷನ್ ಆಗೋಗ್ಬಿಡಲಿ ಬೆಸ್ಕಾಮು ಬೆಸ್ಕಾಮಲ್ಲ ಎಲ್ಲ ಇಲಾಖೆಗಳು ಪ್ರೈವೇಟೈಸೇಷನ್ ಆಗ್ಬಿಡಲಿ ಕಿತ್ಕೊಂಡು ತಿಂತಿರಲ್ರಿ ಜನಗಳು ದುಡ್ಡನ್ನ ಸಾಲಲ್ವೇನ್ರಿ ನಿಮ್ಮ ಸಂಬಳಗಳು ಯಾಕ್ರಿ ಬೇಕು ಗಿಮ್ಳ ನಿಮಗೆ ಇನ್ನೆಷ್ಟ್ರಿ ಬೇಕು 30, 40, 50 ಲಕ್ಷ ರೂಪಾಯಿ ಸಂಬಳಗಳು ಐತಲ್ರಿ ನಿಮಗೆ ಇನ್ನೂ ಬೇಕೇನ್ರಿ ದಿನಕ್ಕೆ 5,000 ಲಂಚ ತಗೊಂಡ್ರೆ ಎಷ್ಟ್ರಿ ಆಯಿತು 1.5 ಲಕ್ಷ ಆಯ್ತಲ್ಲ ಸ್ವಾಮಿ ತಿಂಗಳಿಗೆ ಸರ್ಕಾರಿ ರಜಾ 4 ರಜಾ ತೆಗೀರಿ 1,00,000 ರೂಪಾಯಿ ಬಂದರು ಏನ್ರಿ ಸಂಬಳಕ್ಕಿಂತ ಗಿಮ್ಳನೇ ಜಾಸ್ತಿ ತಿಂತಾರಲ್ರಿ ಇವರು ಇಂಧನ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರು ಟೆಂಪ್ರವರಿ ಕೆಲಸ ಮಾಡ್ತಾ ಇರ್ಬೋದು ಇಂಧನ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರು ಟೆಂಪ್ರವರಿ ಕೆಲಸ ಅವ್ರು ಮಹಾ ಅಂದರೆ 12-15,000 ರೂಪಾಯಿ ಸಂಬಳ ಇರ್ಬೋದು ಕತ್ತೆಗೆ ದುಡ್ಸ್ಕೊಳಂಗೆ ದುಡ್ಸ್ಕೊತೀರ್ರಿ ಇವರೇ ಅಕೌಂಟ್ಸ್ ಆಫೀಸರ್ಗಳೇ ಕತ್ತೆಗೆ ದುಡ್ಸ್ಕೊಳಂಗೆ ದುಡ್ಸ್ಕೊತಾರೆ ಅದು ಯಾವುದೋ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀರಿ ಒಂದು ಸೆಲ್ನ ಅಲ್ಲಿ ಹಾಕಿ ಬರೋ ಇರೋ ಎಲ್ಲ ಕೆಲಸ ಅವನೇ ಮಾಡಬೇಕು ಅವನಿಗೆ ಸಂಬಳ ಆದರೂ ನೆಟ್ಟು ಕೊಡ್ತಾ ಇದ್ದೀರಾ ಇಲಾಖೆಯಿಂದ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ಗುತ್ತಿಗೆ ತಗೊಂಡಿರೋ ಗುತ್ತಿಗೆದಾರ 3 ತಿಂಗಳು 4 ತಿಂಗಳಾದರೂ ಸಂಬಳ ಕೊಡೋಲ್ವಲ್ರಿ ಇವ್ರಿಗೆ ಹೆಂಗ್ರಿ ಬದುಕಬೇಕು ಒಬ್ಬ ಹುಡುಗ ಗ್ರಾಹಕರು ಮನೆ ಕಟ್ಟಿದ್ರೆ ಟೆಂಪ್ರವರಿ ಅಂತೀರ ಅಲ್ಲಿಗೊಂದು 7,000 10,000 15,000 ಡೆಪಾಸಿಟ್ಗಳು ಕಟ್ಸ್ಕೊತೀರ
ಯೂನಿಟ್ಗೆ 11 ರಿಂದ 12 ರೂಪಾಯಿ ಚಾರ್ಜ್ ಮಾಡ್ತೀರಾ. ಅವನೇನಾದರೂ ಅಪ್ಪಿ ತಪ್ಪಿ ಅವನು ಗೊತ್ತಿಲ್ಲದಂಗೆ ಕರೆಂಟ್ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಆಗ್ತಿರಲ್ರಿ ಫೈನ್ಗಳನ್ನ. ಎಲ್ಲರಿ ತರಬೇಕು ಅವನು ಸೈಟ್ ತಗೊಂಡು ಬೆಂಗಳೂರಲ್ಲಿ ಮನೆ ಕಟ್ಟೋದೇ ದೊಡ್ಡ ವಿಚಾರ. 20-30 ಲಕ್ಷ ರೂಪಾಯಿ ಸೈಟ್ ತಗೊಂಡು ಅವನು ಮನೆ ಕಟ್ಟಿ ನಿಮಗೆ ಫೈನ್ಗಳು ಬೇರೆ ಕಟ್ಟಬೇಕೇನ್ರಿ? ಹೆಂಗ್ರಿ ಕಟ್ತಾನೆ ಮನುಷ್ಯ? ಏನ್ರಿ ಇವೆಲ್ಲ? ಏನು ದಾದಾಗಿರಿ ನಾ ಬೆಸ್ಕಾಂ ಇಲಾಖೆದು? ನಿಮ್ಮನ್ನು ಬಿಟ್ಟರೆ ಇನ್ಯಾರೋ ಕರೆಂಟ್ ಕೊಡೋರಿಲ್ಲ ಅಂತ ತಾನೆ? ರೇ ಪ್ರೈವೇಟೈಸೇಷನ್ ಆಯಿತು ಅಂದರೆ ನಿಮ್ಮ ಸರ್ಕಾರಿ ಸಂಬಳಗಳು ಕಡಿತ ಆದರೆ ಅವತ್ತು ನೀವು ದಾರಿಗೆ ಬರ್ತೀರಾ? ನಿಮ್ಮದೇ ಸಂಬಳ ತಿಂತ ಇದ್ದೀರಲ್ಲ, ತಿಂಗಳು ತಿಂಗಳು ತಿರುಗಲಿದ್ದಂಗೆ 30-31 ರೊಳಗಡೆ ಸಂಬಳ ಬರುತ್ತಲ್ಲ ಅಕೌಂಟ್ಗೆ, ಅದು ಆಗಿರೋದು ತಪ್ಪು. ಆ ದುಡ್ಡಿನ ಬೆಲೆ ಗೊತ್ತಿದ್ರೆ ಇವತ್ತು ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರಿ. ಈ ಥರ ನೋಡಿ ಅವನು ರವೀಂದ್ರನ ನೋಡಿ ಅವನ ನಾಟ ಹೆಂಗೆ ಎತ್ತೋಗ್ತಾನೆ ನೋಡ್ರಿ. ಹಾಂ, ಏನು ಬಂಡವಾಳ ಹಾಕಿದ್ದಾನೆ ನೋಡ್ರಿ ಬೆಸ್ಕಾಂ ಇವನು. ಇವ್ನು ಸೈನ್ ಹಾಕಿಲ್ಲ ಅಂದರೆ ಅದು ಕೆಲಸ ಆಗಲ್ಲ ನೋಡ್ರಿ. ಬೆಂಗಳೂರು ದುಡಿಯೋಕ್ಕೆ ಬರೋರು ಜೀವನ ಕಟ್ಕೊಳ್ಳೋಕೆ ಬರ್ತಾರೆ. ಇವತ್ತು ಬೆಂಗಳೂರು ಸಿಟಿಲೆಲ್ಲ ಮನೆ ಕೊಂಡ್ಕೊಳ್ಳೋದು ಭಾರಿ ಕಷ್ಟ. ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ಕೊಂಡ್ಕೊಳ್ಳೋದು ಕಷ್ಟ. ಹೊರವಲಯ ಅಂದರೆ ಬೆಂಗಳೂರಿಂದ ಒಂದು 20-30 ಕಿಲೋಮೀಟ್ರ್ ದೂರದಲ್ಲಿ ಅವನು ಸೈಟ್ ತಗೊಂಡು ಮನೆ ಕಟ್ತಾನೆ. ಇನ್ನೇನು ಕೂಲಿ ನಾಲಿ ಮಾಡ್ಕೊಂಡು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದವರು ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಹಾಫ್ ಸೈಟ್ ತಗೊಂಡಿರ್ತಾರೆ ಅವ್ರ ಹತ್ರ ಇರೋ ದುಡ್ಡಲ್ಲಿ, ಉಳಿಸಿರೋ ದುಡ್ಡಲ್ಲಿ. ಅಲ್ಲಿ ಅವನು ಒಂದು 20 ಲಕ್ಷ ರೂಪಾಯಿ ಮನೆ ಕಟ್ಟಿದ ಅನ್ಕೊಳ್ಳಿ. ಇವರು ಬೆಸ್ಕಾಂ ಅವರು ಹಾಕೋ ಐಸಿ ಚಾರ್ಜಸ್ ನೋಡಿಬಿಟ್ರೆ ಎಂಥವನು ಮನೆಯೇ ಕಟ್ಟೋದಿಲ್ಲ, ಅವ್ನು ಕರೆಂಟೇ ಬೇಡ ಅನಿಸ್ಬಿಡ್ತದ್ರಿ. 16,500 ಪ್ಲಸ್ GST ಆಳು ಮೂಳು ಎಲ್ಲ ಹಾಕಿ 20,000 ರೂಪಾಯಿ 1 ಕಿಲೋವಾಟ್ಗೆ, 1 ಕಿಲೋವಾಟ್ಗೆ 20,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 20,000 ರೂಪಾಯಿ ಚಾರ್ಜ್ ಮಾಡಿದ್ರೆ ಅವನು ಒಂದು 5 ಕಿಲೋವಾಟ್ ಲೋಡ್ ತಗೋಬೇಕು ಅಂದ್ಕೊಳ್ಳಿ. 5 ಕಿಲೋವಾಟ್ ಕರೆಂಟ್ ತಗೋಬೇಕು ಅಂದರೆ 1 ಲಕ್ಷ ರೂಪಾಯಿ ಇವ್ರಿಗೆ ಕಟ್ಟಬೇಕಲ್ರಿ. ಸಾಲ ಸೂಲ ಮಾಡಿ ಅವ್ನ ಮನೆ ಕಟ್ಟಿ ಕರೆಂಟ್ ತಗೊಳ್ಳೋದಕ್ಕೆ ಇವ್ನು ದರಿದ್ರ ಅಂದರು 1-2 ಲಕ್ಷ ರೂಪಾಯಿ ಇವ್ನು ಬರೀ ಕರೆಂಟ್ಗೆ ಕಟ್ಟಬೇಕು. ಹಾಂ, ಅದಲ್ಲದೆ ಕೈ ಬಿಸಿ ಮಾಡ್ಬೇಕ್ರಿ. ಇವ್ರು ಸುಮ್ಮನೆ ಕೊಡೋಲ್ಲ ಕರೆಂಟ್ನ, ಯಾಕಂದ್ರೆ ಇವರೇ ತಯಾರು ಮಾಡಿರೋದಲ್ಲ ಕರೆಂಟ್, ಅದು ಕಷ್ಟಪಟ್ಟಿರ್ತಾರೆ ಕರೆಂಟ್ ತಯಾರು ಮಾಡೋದಕ್ಕೆ. ಹಾಂ, ಇವ್ರಿಗೆ 1 ಕಿಲೋವಾಟ್ ತಗೋಬೇಕಂದ್ರೆ ದರಿದ್ರ ಅಂದರೆ 2-5 ಸಾವಿರ ರೂಪಾಯಿ ಲಂಚ ಕೊಡಬೇಕು. ಲಂಚ ಕೊಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕರೆಂಟ್ ಕೊಡೋಲ್ಲ ಇವರು. ಏನ್ರಿ ಅನ್ಯಾಯ ಇದು ಇಲಾಖೆಯಲ್ಲಿ? ನಿಜವಾಗ್ಲೂ ದೌರ್ಭಾಗ್ಯ ಇದು. ಇಂಧನ ಸಚಿವರೇ ಗಮನ ಹರಿಸಿ, MD ಸಾಹೇಬ್ರೆ ನಿಮ್ಮ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ. ಇವನ್ನ ಸಸ್ಪೆಂಡ್ ಮಾಡ್ತಿರೋ, ಡಿಸ್ಮಿಸ್ ಮಾಡ್ತಿರೋ ನಿರ್ಧಾರ ಮಾಡಿ.